ಪ್ರೀತಿಯ ವಿದ್ಯಾರ್ಥಿಗಳೇ ಹೇಗೆ ಏನಂದಿರ ಅಬ್ಜೆಕ್ಷನ್ನ ಫೈಲ್ ಮಾಡಬೇಕು ಅನ್ನೋದನ್ನು ಭಾಳ ಜನ ಯೋಚನೆ ಮಾಡ್ತಿದ್ದೀರಾ ಅದಕ್ಕೆ ಫೈಲನ್ನು ಮಾಡಬೇಕು ಅಂದರೆ ಕೆ ಆನ್ಸರಲ್ಲಾಗಿರ್ಬೋದು ಅಥವಾ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಗೊಂದಲ ಇದ್ದಲ್ಲಿ ತೊಂದರೆ ಇದ್ದಲ್ಲಿ ತಾವುಗಳು ಲೋಪದೋಷವಿದ ಕಂಡು ಬಂದಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ನೊಂದಿಗೆ ಹೆಚ್ ಟಿ ಟಿ ಪಿ ಎರಡು ಸ್ಲ್ಯಾಶ್ ಹಾಕಿಬಿಟ್ಟು ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದರ ಮುಖಾಂತರ ನೀವು ನಿಮಗೆ ತೊಂದರೆ ಇರುವುದನ್ನು ಅಲ್ಲಿ ಹೇಳಿಕೊಂಡರೆ ಅಂದರೆ ಇದೇ ಸೋಮವಾರ ಐದನೆಯ ಐದು ಗಂಟೆಯ ಒಳಗಡೆಗಾಗಿ ಎಲ್ಲದೂ ಕೂಡ ಹೇಳಿಕೊಂಡರೆ ಮಾತ್ರ ಇದು ಸಲ್ಯೂಷನ್ ಸಿಗಲಿದೆ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ನಿಮ್ಮ ತೊಂದರೆಯನ್ನು ನಿಮಗೆ ಆಗಿರುವಂತಹ ತೊಂದರೆಯನ್ನು ನೀವು ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ಹೇಳಿಕೊಳ್ಳಿ ಇದೇ ತಿಂಗಳ ಮೂವತ್ತೊಂದನೆಯ ತಾರೀಖಿನಿಂದ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಲಿದೆ ಮಾರ್ಚ್ ಮೂವತ್ತೊಂದರಿಂದನೇ ಪ್ರಾರಂಭವಾಗಲಿದೆ ಮೇ ಒಂದನೆಯ ವಾರದಲ್ಲಿ ಮೊದಲನೆಯ ವಾರದಲ್ಲಿಯೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಲಿದೆ ಹಾಗಾಗಿಯೇ ತಾವುಗಳು ಏನಾದರೂ ಲೋಪದೋಷವಿದ್ದಲ್ಲಿ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಪ್ರತಿಯೊಂದು ಚಾಪ್ಟರಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಾವುಗಳು ಡೌನ್ಲೋಡನ್ನು ಮಾಡಿಕೊಂಡು ಕ್ರಾಸ್ ಚೆಕನ್ನು ಮಾಡಿಕೊಂಡು ನಾಳೆನೇ ನಿಮ್ಮ ಅಬ್ಜೆಕ್ಷನ್ ಫೈಲನ್ನು ಏನು ಮಾಡ್ತೀರಾ ಅಪ್ಲೋಡನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ದಯವಿಟ್ಟು